ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಿದ್ಯಾರ್ಥಿ ಮಿತ್ರ ಕಿರಣ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಚುನಾವಣೆ ಅಂತ ಬಂದಾಗ ನಮ್ಮ ರಾಜಕಾರಣಿಗಳು ಕೊಡೋ ಎಂಜಲ್ ಕಾಸ್ಗೆ ಈ ಅಂತ ಅಲ್ಗಿಂಚ್ಕೊಂಡು ಅವತ್ತು ನಾವು ಅವ್ರ ಎಂಜಲ್ ಕಾಸ್ಗೆ ಆಸೆ ಪಡ್ತೀವಿ. ಅವ್ರು ಕುಡಿಸೋ ಬಿಟ್ಟಿ ಎಂಡ ಕುಡ್ಕೊಂಡು ಅವ್ರು ಕೊಡೋ ಬಿಟ್ಟಿ ಸೀರೆಗಳು ಪಂಚೆಗಳು ಕುಕ್ಕುರ್ಗಳನ್ನ ಈಸ್ಕೊಂಡು ಅವತ್ತು ಅವ್ರು ಹೇಳಿದ್ ಕೇಳಿದ ಗುಲಾಮರಾಗಿ ಓಟ್ ಹಾಕ್ತೀವಿ. ಅದು ನಾಳೆ ದಿನ ಸರ್ಕಾರ ರಚನೆ ಮಾಡ್ತಾರೆ. ಸರ್ಕಾರ ರಚನೆ ಮಾಡಾದ್ಮೇಲೆ ಕೊನೆಗೆ ಅವ್ರು ಹೊಡೆಯೋದು ಕೂಡ ನಿಮ್ಮ ಹಿಟ್ಟು ಬಟ್ಟೆ ಮೇಲೇ, ನಿಮ್ಮ ಮಕ್ಕಳು ಭವಿಷ್ಯದ ಮೇಲೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ನೋಡಿ, ಆರ್ಥಿಕ ಮುಗ್ಗಟ್ಟಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಅಂತ ಇದೆ. ಈ ಕನ್ನಡ ವಿಶ್ವವಿದ್ಯಾಲಯನ ಕನ್ನಡ ಭಾಷೆ ಬಗ್ಗೆನೇ ಸಂಶೋಧನೆ ಮಾಡಲಿ, ವಿದ್ಯಾರ್ಥಿಗಳು ಕಲೀಲಿ, ಹೆಚ್ಚಿನದಾಗಿ ತಿಳ್ಕೊಳ್ಳಿ ಅಂತ ಹಂಪಿನಲ್ಲಿ ಕನ್ನಡ ವಿಶ್ವವಿದ್ಯಾಲಯನ ಸರ್ಕಾರ ಸ್ಥಾಪನೆ ಮಾಡ್ತು ಸ್ನೇಹಿತರೆ. ಆದರೆ ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸಿಗ್ದಲೇ ಇರೋ ಮನ್ನಣೆ ಇವತ್ತು ಪರಭಾಷೆಗಳಿಗೆ ನಮ್ಮ ಕರ್ನಾಟಕದಲ್ಲಿ ಸಿಗ್ತಾ ಇರೋದು ನಮ್ಮ ದುರಾದೃಷ್ಟ ಸಂಗತಿ. ಕನ್ನಡ ವಿವಿ ನಡ್ಸೋಕ್ಕೆ ಒಂದು ವರ್ಷಕ್ಕೆ 5 ಕೋಟಿ ರೂಪಾಯಿ ಬೇಕಂತೆ ಅಲ್ಲಿನ ಸಿಬ್ಬಂದಿಗಳಿಗೆ ಸ್ಯಾಲ್ರಿ ಕೊಡೋಕ್ಕೆ. ಆದರೆ ಆ ಸ್ಯಾಲ್ರಿ ಬಿಟ್ಟು ಬೇರೆ ಕಾರ್ಯಕ್ರಮಗಳಿಗೆ ಸರ್ಕಾರದಿಂದ ಹಣ ಮಂಜೂರಾಗ್ತಾ ಇಲ್ಲ ಅನ್ನೋದು ಅಲ್ಲಿನವರ ಅಳಲು. ಏನಕ್ಕೆ ಅಂದರೆ ಕಾರಣ ಕೊಡ್ತಾರೆ, ಕಳೆದ 2 ವರ್ಷದಿಂದನೂ ಕೂಡ ಹಣ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅಲ್ಲಿನ ಕಾರ್ಯಕ್ರಮಗಳಿಗೆ ಮತ್ತು ಅಲ್ಲಿನ ಯೋಜನೆಗಳಿಗೆ. ಏನು ಕಾರಣ ಅಂದರೆ ಕೋವಿಡ್ ಬಂದಿದೆ, ಸಂಕಷ್ಟ ಇದೆ, ಅದಕ್ಕೋಸ್ಕರ ನಾವು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹಣ ಕೊಡೋಕ್ಕಾಗ್ತಿಲ್ಲ ಅನ್ನೋದು ಅವ್ರದ್ದು ಒಂದು ಕೋರಿಕೆ. ಆದರೆ ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟೋರು ಯಾರು? ಕನ್ನಡಿಗರು. ನಮ್ಮ ಹಣನ ನಮ್ಮ ಭಾಷೆಯ ವಿಶ್ವವಿದ್ಯಾಲಯಕ್ಕೆ ಬಳಸಿದಲ್ಲ. ಇವತ್ತು ಮಾಗಡಿನಲ್ಲಿ 369 ಕೋಟಿ ವೆಚ್ಚದಲ್ಲಿ ಪರಭಾಷೆಯಾದಂತಹ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಬಳಸ್ತಾ ಇರೋದು ದುರಂತದ ಸಂಗತಿ ಸ್ನೇಹಿತರೆ. ನಮ್ಮ ವಿಶ್ವವಿದ್ಯಾಲಯ, ನಮ್ಮ ನಾಡು, ನಮ್ಮ ಜಲ, ನಾವು ಕೊಟ್ಟ ಟ್ಯಾಕ್ಸಲ್ಲಿ ನಮ್ಮ ಕನ್ನಡ ವಿವಿಗೆ ದುಡ್ಡಿಲ್ಲ. ಆದರೆ ಬೇರೆ ವಿಶ್ವವಿದ್ಯಾಲಯಕ್ಕೆ ನಮ್ಮ ರಾಜ್ಯ ಸರ್ಕಾರ ವೆಚ್ಚ ಮಾಡ್ತಾ ಇರೋದು ಎಷ್ಟಪ್ಪ ಅಂದರೆ 369 ಕೋಟಿ. ಇದು ನಾನು ಹೇಳ್ತಾ ಇಲ್ಲ, ಪ್ರಜಾವಾಣಿಯಲ್ಲೇ ಕೂಡ ಪ್ರಕಟ ಆಗಿದೆ. 2020 ಮತ್ತು 2021 50 ಲಕ್ಷ ರೂಪಾಯಿ ಮಂಜೂರು ಮಾಡಿರುತ್ತೆ ಅದೇ ಸರ್ಕಾರ. ಆದರೆ ಕೊನೆಗೆ ಕೈ ಸೇರಿದ್ದು ಎಷ್ಟಪ್ಪ ಅಂದರೆ ಬರೀ 12.5 ಲಕ್ಷ. ಏನಕ್ಕೆ ಹಿಂಗೆ? ನಮ್ಮನ್ನ ಗುಲಾಮರಾಗಿ ನಡ್ಸ್ಕೋತಾ ಇದ್ದಾರೆ. ಅಟ್ಲೀಸ್ಟ್ ನಾವು ಇನ್ನಾದರೂ ಕೂಡ ಸ್ವಾಭಿಮಾನಿಗಳಾಗಬೇಕು ಅನ್ನೋದು ನನ್ನದೊಂದು ಮನವಿ. ಸ್ನೇಹಿತರೆ, ಕರ್ನಾಟಕದಲ್ಲಿ ನಾವು ಇದ್ಕೊಂಡು ಕನ್ನಡ ನಮ್ಮ ರಾಷ್ಟ್ರಭಾಷೆ, ಕನ್ನಡ ನಮ್ಮ ದೇವಭಾಷೆ, ಕನ್ನಡ ನಮ್ಮ ಮಾತೃಭಾಷೆ. ಆದರೆ ಕೆಲವ್ರು ಹೇಳ್ತಾವ್ರೆ ಸಂಸ್ಕೃತ ದೇವಭಾಷೆ ಅಂತ. ನನಗೆ ಗೊತ್ತಿಲ್ಲ ಅದು ಯಾವ ದೇವಲೋಕದಿಂದ ಬಂದಿದೆ ಅಂತ. ಏನಕ್ಕೆ ನಾವೆಲ್ಲ ಎಷ್ಟು ಮೂಢರಾಗ್ತಾ ಇದ್ದೀವಿ, ಬೇರೆಯವ್ರಿಗೆ ಗುಲಾಮರಾಗ್ತಾ ಇದ್ದೀವಿ ಅಂತ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಕರ್ನಾಟಕದ ಜಾನಪದ ಅತ್ಯಂತ ಶ್ರೀಮಂತ ಕಲೆ. ಈ ಜಾನಪದವನ್ನು ನಾಡಿನೆಲ್ಲೆಡೆಗೂ ಕೂಡ, ವಿಶ್ವದೆಲ್ಲೆಡೆಗೂ ಕೂಡ ನಾವು ಪರಿಚಯ ಮಾಡಿಕೊಡ್ಬೇಕು ಅಂದ್ಬಿಟ್ಟು ಹಾವೇರಿ ಜಿಲ್ಲೆಯಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಅದು ಯಾವಾಗ? 2011 ಸ್ನೇಹಿತರೆ. 1 ಕೋಟಿ ರೂಪಾಯಿ ಖರ್ಚು ಮಾಡಿ 2011 ಹಾವೇರಿನಲ್ಲಿ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರೆ. ಆದರೆ ಇಲ್ಲಿವರೆಗೂ ಕೂಡ 100 ವಿದ್ಯಾರ್ಥಿಗಳಿದ್ದಾರೆ, 10 ಕೋರ್ಸ್ಗಳಿದೆ. ಆದರೆ ಅಲ್ಲಿ ಪರ್ಮನೆಂಟ್ ಎಂಪ್ಲಾಯೀಸ್ ಮಾತ್ರ 3 ಜನ. 3 ಜನ ಕಾಯಂ ಸಿಬ್ಬಂದಿ ಅಂತ ಅದೇ ನ್ಯೂಸ್ 18 ಕನ್ನಡದವರು ರಿಪೋರ್ಟ್ ಮಾಡಿದ್ದಾರೆ. ನೋಡಿ ಏನು ಹೇಳಿದ್ದಾರೆ, ಕುಲಪತಿಗಳು, ಉಪಕುಲಪತಿಗಳು ಮತ್ತು ಇನ್ನೊಬ್ಬರು ಯಾರು, ಮೌಲ್ಯಮಾಪನ ಕುಲ ಸಚಿವರು, ಈ 3 ಜನ ಮಾತ್ರ ಕಾಯಂ ಆಗಿದ್ದಾರೆ. ಇನ್ನು ಮಿಕ್ಕಿದ 35 ಜನ ಎಲ್ಲ ಕಾಂಟ್ರಾಕ್ಟ್ ಬೇಸ್ ಅಂದರೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾವ್ರೆ. ಆ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡೋರಿಗೂ ಕೂಡ ಸರಿಯಾಗಿ ಸಂಬಳ ಕೊಡೋಕ್ಕಾಗ್ತಿಲ್ಲ. ಅವರು ಸರಿಯಾಗಿ ಸಂಬಳ ಇಸ್ಕೊಳ್ದಲೇ ಬಂದು ಸರಿಯಾಗಿ ಪಾಠನೂ ಕೂಡ ಮಾಡ್ತಿಲ್ಲ. ಅಲ್ಲಿ 100 ಜನ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ. ಅವರ ಭವಿಷ್ಯಕ್ಕೆ ಸರ್ಕಾರದ ವತಿಯಿಂದ ಒಂದು ಚೂರು ಮನವಿ ಕೊಡೋಕ್ಕಾಗ್ತಿಲ್ಲ, ಒಂದು ಚೂರು ಗಮನನೂ ಕೂಡ ಕೊಡೋಕ್ಕಾಗ್ತಾ ಇಲ್ಲ. ಆದರೆ ನಮ್ಮ ರಾಜ್ಯದ ಜನತೆಗೆ ಬೇಡವಾಗಿರೋ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಮಾತ್ರ ಅತಿ ಹೆಚ್ಚಿನ ಆಸಕ್ತಿ ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ. ನೋಡಿ ಲೆಕ್ಕ ಹಾಕೊಳ್ಳಿ, ನಾವು ಎಲ್ಲಿದ್ದೀವಿ? ಪಾಕಿಸ್ತಾನದಲ್ಲಿದ್ದೀವಾ? ನಾವಿರೋದು ಕರ್ನಾಟಕದಲ್ಲೇ. ಆದರೆ ನಮ್ಮ ರಾಜ್ಯ ಸರ್ಕಾರಗಳು ನಮ್ಮದೇ ಭಾಷೆಯ ವಿಶ್ವವಿದ್ಯಾಲಯಗಳನ್ನು ಕಡೆಗಣಿಸ್ತಿರೋದೇ ಏನಕ್ಕೆ? ಇದರ ಹಿಂದಿನ ಷಡ್ಯಂತ್ರ ಆದರೂ ಯಾರ್ದು?
ಇದರ ಹಿಂದಿನ ಮರ್ಮ ಆದರೂ ಯಾರ್ದೋ ದಯವಿಟ್ಟು ನೀವೇ ಯೋಚನೆ ಮಾಡಿ. ಈಗ ನಮ್ಮ ಮಾಗಡಿ ಸುತ್ತಮುತ್ತ ಎಲ್ಲ ರೈತಾಪಿ ವರ್ಗದವರಿದ್ದೀವಿ, ಕೂಲಿ ಕಾರ್ಮಿಕರಿದ್ದೀವಿ, ಹೈನುಗಾರಿಕೆ ಮಾಡೋರು ಜಾಸ್ತಿ ಇದ್ದೀವಿ. ನಮಗೆ ಏನು ಬೇಕು? ಒಂದೊಳ್ಳೆ ಡಿಪ್ಲೊಮಾ ಕಾಲೇಜ್ ಬೇಕು ಇವತ್ತು ಮಾಗಡಿಗೆ. ಏನಕ್ಕೆ? 16 ಐ ಟಿ ಐ ಕಾಲೇಜ್ ಇದೆ, ಒಂದು ಡಿಪ್ಲೊಮಾ ಕಾಲೇಜ್ ಇಲ್ಲ. ಇವತ್ತು ಮಕ್ಕಳು ಡಿಪ್ಲೊಮಾ ಮಾಡಬೇಕು ಅಂದರೆ ಬೆಂಗಳೂರಿಗೆ ಬರಬೇಕು, ತುಮಕೂರಿಗೆ ಹೋಗಬೇಕು, ರಾಮನಗರ ಹೋಗಬೇಕು, ಮೈಸೂರಿಗೆ ಹೋಗಬೇಕು. ಅದೇ ಕೆಲಸ ಮಾಗಡಿನಲ್ಲಿ ಏನಕ್ಕೆ ಸ್ಥಾಪನೆ ಆಗಲಿಲ್ಲ? ಮಾಗಡಿ ಸುತ್ತಮುತ್ತ ಹೈನುಗಾರಿಕೆ ಜಾಸ್ತಿ ಮಾಡ್ತೀವಿ, ಹಸುಗಳನ್ನ ಸಾಕ್ತೀವಿ. ಅಲ್ಲಿನ ಪ್ರದೇಶಕ್ಕೆ ತಕ್ಕಂತೆ ಒಂದು ಪಶು ವಿಶ್ವವಿದ್ಯಾಲಯ ಮಾಡ್ಬೋದು. ನಾವೆಲ್ಲ ಕೃಷಿಕರು ಜಾಸ್ತಿ ಇದ್ದೀವಿ, ಒಂದು ಕೃಷಿ ವಿಶ್ವವಿದ್ಯಾಲಯ ಮಾಡ್ಬೋದು. ಆದರೆ ಸರ್ಕಾರ ನಮ್ಮನ್ನು ಕಡೆಗಣಿಸ್ತಾ ಇದೆ. ಯಾರನ್ನೋ ಮೆಚ್ಚಿಸ್ಲಿಕ್ಕೆ, ಯಾರಿಗೋ ಬಕೆಟ್ ಹಿಡಿಯೋಕ್ಕೆ ಬೇಡವಾಗಿರೋ ಸಂಸ್ಕೃತ ಭಾಷೆಯ ವಿಶ್ವವಿದ್ಯಾಲಯವನ್ನು ಮಾಗಡಿನಲ್ಲಿ 100 ಎಕರೆ ಅರಣ್ಯ ಪ್ರದೇಶದಲ್ಲಿ ಏನಕ್ಕೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ? ಇದನ್ನು ನಾವು ನೀವು ಕೇಳಬೇಕು, ಮತ್ತು ನೀವು ಸ್ವಾಭಿಮಾನಿಗಳಾಗಬೇಕು. ನಾವು ಕಟ್ಟೋ ಟ್ಯಾಕ್ಸ್ಗೆ ಇನ್ನೊಬ್ಬನ ನಾವು ಬದುಕಿಸ್ತಾ ಇದ್ದೀವಿ, ಕಡೆಗೆ ತುಳಿಯೋದು ಕೂಡ ನಾವೇನೇ. ಈಗ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡಿಲ್ಲ, ಹಾವೇರಿನಲ್ಲಿರೋ ಜನಪದ ವಿಶ್ವವಿದ್ಯಾಲಯಕ್ಕೆ ದುಡ್ಡಿಲ್ಲ, ಆದರೆ ಬೇಡದಲ್ಲಿರೋ ಸಂಸ್ಕೃತ ವಿಶ್ವವಿದ್ಯಾಲಯಕ್ಕೆ ಮಾತ್ರ 100 ಕೋಟಿ ಅನುದಾನಗಳನ್ನ ದಾರಿ ಏರಿತಾ ಇದೆ. ಇನ್ನೊಂದು ದುರಂತದ ಸಂಗತಿ ಏನಪ್ಪಾ ಅಂದರೆ ಸ್ನೇಹಿತರೆ, ಮಾನ್ಯ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರು ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿದ್ರು. ಪ್ರಾದೇಶಿಕ ಪಕ್ಷ ಅಂದ್ರೇನು? ಪ್ರಾದೇಶಿಕತೆಗೆ ಒತ್ತು ನೀಡೋದು, ಕನ್ನಡ ಕನ್ನಡಿಗ ಕನ್ನಡಿಗರಿಗೆ ಒತ್ತು ನೀಡಬೇಕಾಗಿರೋ ಭಾಷೆಯ ಪಕ್ಷದಲ್ಲಿ. ಇವತ್ತು ಮಾಗಡಿನಲ್ಲೂ ಕೂಡ ಅದೇ ಪ್ರಾದೇಶಿಕ ಪಕ್ಷ ಇದೆ, ಆದರೆ ಅಲ್ಲಿನ ಶಾಸಕರು ಮಾತ್ರ ಆ ಪ್ರಾದೇಶಿಕತೆ ಅನ್ನೋದನ್ನ ಮರ್ತಿರೋ ಆಗಿದೆ. ಕುಮಾರಸ್ವಾಮಿಯವರು ಕೂಡ ಪ್ರಾದೇಶಿಕತೆ ಅನ್ನೋದನ್ನ ಮರ್ತಿರೋ ಆಗಿದೆ. ಅವರು ನಿಜವಾಗ್ಲೂ ಕೂಡ ಪ್ರಾದೇಶಿಕತೆಗೆ ಬೆಂಬಲ ಕೊಡೋದಾದರೆ, ನಾನು ಅವ್ರಿಗೆ ಈಗಾಗಲೇ ಮನವಿನೂ ಕೊಟ್ಟಿದ್ದೀನಿ, ಮಾಜಿ ಮುಖ್ಯಮಂತ್ರಿಗಳಿಗೂ ಮನವಿ ಕೊಟ್ಟಿದ್ದೀನಿ, ನಮ್ಮ ಮಾಗಡಿ ಶಾಸಕರಿಗೂ ಕೂಡ ಮನವಿ ಕೊಟ್ಟಿದ್ದೀನಿ, ನೀವು ನಿಜವಾಗ್ಲೂ ಕೂಡ ನಿಮ್ಮ ಪಕ್ಷ ಪ್ರಾದೇಶಿಕತೆ ಸಿದ್ಧಾಂತಕ್ಕೆ ಒಪ್ಕೊಂಡಿರೋದಾದರೆ ಈ ಕೂಡಲೇ ಮಾಗಡಿಗೆ ಬಂದಿರುವಂತಹ ಸಂಸ್ಕೃತ ವಿಶ್ವವಿದ್ಯಾಲಯದವನ್ನು ರದ್ದು ಮಾಡಿ, ಏನು 369 ಕೋಟಿ ನೀವು ಫಿಕ್ಸ್ ಮಾಡಿದ್ದೀರಾ ಕೊಡಬೇಕು ಅನುದಾನ ಅಂತ, ಅದೇ 369 ಕೋಟಿನಲ್ಲಿ ಒಂದೊಳ್ಳೆ ಹೈ ಕ್ಲಾಸ್ ಡಿಪ್ಲೊಮಾ ಕಾಲೇಜ್ ಮಾಡಿ, ಒಂದೊಳ್ಳೆ ಮೆಡಿಕಲ್ ಕಾಲೇಜ್ ಮಾಡಿ, ಇಲ್ಲಾಂದರೆ ಒಂದೊಳ್ಳೆ ನರ್ಸಿಂಗ್ ಕಾಲೇಜ್ ಮಾಡಿ, ಒಂದು ಪಶು ವಿಶ್ವವಿದ್ಯಾಲಯ ಮಾಡಿ, ಇಲ್ಲ ಕೃಷಿ ವಿಶ್ವವಿದ್ಯಾಲಯ ಮಾಡಿ, ಇಲ್ಲಾಂದರೆ ಕೌಶಲ್ಯ ವಿಶ್ವವಿದ್ಯಾಲಯನ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಈ ನನ್ನ ವಿದ್ಯಾರ್ಥಿ ಪರ ಚಳುವಳಿಗೆ ಬೆಂಬಲ ನೀಡೋರಲ್ಲ, ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಕೇಳ್ಕೊತಿರೋದು ನನಗಲ್ಲಪ್ಪ, ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ. ಆ ಮಕ್ಕಳು ದುಡಿದು ತಿನ್ನೋದಕ್ಕೋಸ್ಕರ ಒಂದೊಳ್ಳೆ ಡಿಪ್ಲೊಮಾ ಮಾಡಲಿ, ಇಲ್ಲ ವೆಟರ್ನರಿ ಡಾಕ್ಟ್ರುಗಳಾಗಲಿ, ಇಲ್ಲ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾಗಲಿ, ನರ್ಸ್ಗಳಾಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಈ ನನ್ನ ಅಭಿಪ್ರಾಯ ನಿಮಗೆ ಸರಿ ಅನಿಸಿದ್ರೆ ನನಗೆ ನಿಮ್ಮ ಬೆಂಬಲ ನೀಡಿ. ಇನ್ನಾದರೂ ನಾವೆಲ್ಲ ಕನ್ನಡಿಗರು ಸ್ವಾಭಿಮಾನಿಗಳಾಗೋಣ. ನಾವೇನಾದರೂ ನಮ್ಮ ಸ್ವಾಭಿಮಾನಿಗಳನ್ನ ಮರೆತ್ರೆ ನಿಮ್ಮನ್ನು ಗುಲಾಮರಾಗಿ ಮಡೇ ಮಾಡ್ತಾರೆ. ನೋಡಿ, ಇದೇ ತಮಿಳ್ನಾಡಲ್ಲಿ ನೋಡಿ ಅವ್ರು ಯಾವ ರೀತಿ ಸ್ವಾಭಿಮಾನಿಗಳಾಗಿದ್ದಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡಿಗರು ಯಾಕೆ ಸ್ವಾಭಿಮಾನಿಗಳಾಗಿಲ್ಲ? ಯಾಕಂದರೆ ನಾವೆಲ್ಲ ಮಾರ್ಕೊತಾ ಇದ್ದೀವಿ ನಮ್ಮ ಮತಗಳನ್ನ ಅವ್ರು ಕೊಡೋ ಎಂಜಲ್ ಕಾಸ್ಗೆ, ಅವ್ರು ಕುಡಿಸೋ ಬಿಟ್ಟು ಹೆಂಡಕ್ಕೆ. ದಯವಿಟ್ಟು ಅವ್ರು ಕೊಡೋ ಎಂಜಲ್ ಕಾಸು ಬಿಟ್ಟು ಹೆಂಡಕ್ಕೆ ನಿಮ್ಮನ್ನು ನೀವು ಮಾರ್ಕೊಳ್ದಲೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೋಸ್ಕರ ಥಿಂಕ್ ಮಾಡಿ, ವೋಟ್ ಮಾಡಿ. ಸದ್ಯದ ಪರಿಸ್ಥಿತಿಯಲ್ಲಿ ಬೇಡದಲ್ಲೇ ಇರೋ ಭಾಷೆಯ ವಿಶ್ವವಿದ್ಯಾಲಯ ನಮ್ಮ ಮಾಗಡಿಗೆ ಬೇಡ. ನಮ್ಮ ಮಾಗಡಿ ಮಕ್ಕಳ ಭವಿಷ್ಯಕ್ಕೆ ಬೇಕಾಗಿರುವಂತಹ ಮೌಲ್ಯಯುತ ಶಿಕ್ಷಣ ಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಬೇಕಾಗಿದೆ. ನಮ್ಮ ಮಾಗಡಿ ಸುತ್ತಮುತ್ತ ರೈತರು ಇದ್ದೀವಲ್ಲ, ಕೃಷಿ ಕಾರ್ಮಿಕರು ಇದ್ದೀವಲ್ಲ, ಅವ್ರಿಗೇನು ಬೇಕು, ಅವ್ರ ಮಕ್ಕಳ ಭವಿಷ್ಯಕ್ಕೆ ಏನು ಬೇಕು ಅದನ್ನು ಚಿಂತೆ ಮಾಡಬೇಕಾಗಿದೆ. ನಮಗೊಂದೊಳ್ಳೆ ಡಿಪ್ಲೊಮಾ ಕಾಲೇಜೋ, ಮೆಡಿಕಲ್ ಕಾಲೇಜೋ, ಡೈರಿ ಕಾಲೇಜೋ, ವೆಟರ್ನರಿ ಕಾಲೇಜೋ ಆಗಬೇಕು. ಸಂಸ್ಕೃತ ವಿಶ್ವವಿದ್ಯಾಲಯ ನಮಗೆ ಅವಶ್ಯಕತೆ ಇಲ್ಲ. ಇದು ನಮ್ಮ ಚಳುವಳಿಯ ಉದ್ದೇಶ ಸ್ನೇಹಿತರೆ. ದಯವಿಟ್ಟು ಈ ನನ್ನ ಅನಿಸಿಕೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ಸೇ ನೋ ಟು ಸಾನ್ಸ್ಕ್ರಿಟ್ ವಿವಿ ಇನ್ ಮಾಗಡಿ. ಮಾಗಡಿಗೆ ಸಂಸ್ಕೃತ ವಿಶ್ವವಿದ್ಯಾಲಯದ ಅವಶ್ಯಕತೆ ಇಲ್ಲ. ನಮಸ್ಕಾರ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಗೆ ಮಾಗಡಿನಲ್ಲಿ ಸಂಸ್ಕೃತ ವಿಶ್ವವಿದ್ಯಾಲಯ ಬೇಕಿಲ್ಲ.